ಮತ್ತು ಈಗಾಗಲೇ ನಿಮಗೆ ಕಳೆದ ವಾರನೇ ಹೇಳಿದ್ದೆ ಸೋರ್ಸ್ ಆಫ್ ಕಂಟಾಮಿನೇಷನ್ ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಕೂಡ ನಾವು ಸಮಿತಿಯನ್ನು ನಾನು ರಚನೆ ಮಾಡಿದೆ ಆ ಸಮಿತಿಯ ಇನಿಷಿಯಲ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಸ್ಟೀರಾಯ್ಡ್ ಜೊತೆಗೆ ಅಧಿಕವಾದಂತಹ ಸ್ಟೀರಾಯ್ಡ್ ಜೊತೆಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಜೊತೆಗೆ ಏನು ಹ್ಯುಮಿಡಿಫೈಯರ್ಸ್ ಅಲ್ಲಿ ನಲ್ಲಿ ನೀರನ್ನು ಬಳಸೋದ್ರಿಂದ ಕೂಡ ಬರುತ್ತೆ ಅದೇ ರೀತಿ ನಾವು ಏನು ಕ್ಯಾನ್ಯುಲಾ ಯೂಸ್ ಮಾಡ್ತೀವಿ ಕ್ಯಾನ್ಯುಲಾಗಳಲ್ಲಿ ಬರುತ್ತೆ ಎಲ್ಲಿದೆ ಅದೇ ರೀತಿ ಇವತ್ತು ಏನು ಐಸಿಯು ಅಲ್ಲಿ ಅವರಿಗೆ ಇವತ್ತು ವೆಂಟಿಲೇಟರ್ಗೆ ಹಾಕುವಂತ ಸಂದರ್ಭದಲ್ಲಿ ಏನೆಲ್ಲ ಅಪ್ಯಾರಟೀಸ್ ಇರುತ್ತೆ ಅದನ್ನು ಕೂಡ ಇನ್ನೊಬ್ಬರಿಗೆ ಬಳಸುವಾಗ ಅದನ್ನು ಸಂಪೂರ್ಣ ಸ್ಯಾನಿಟೈಸ್ ಮಾಡಿ ಅಥವಾ ಹೊಸದಾದಂತ ಒಂದು ಅಪ್ಯಾರಟೀಸ್ ನೆಲ್ಲ ಕೂಡ ಬಳಕೆ ಮಾಡಬೇಕು ಇದೆಲ್ಲವೂ ಕೂಡ ಇವತ್ತು ನಮ್ಮ ರಿಪೋರ್ಟ್ ನಲ್ಲಿ ಇದೆ ನೋಡಿ ಇವತ್ತು ಏರ್ ಸ್ಯಾಂಪಲ್ ಬೈ ಸೆಟಲ್ ಪ್ಲೇಟ್ ಅಂತ ಪೇಷಂಟ್ ಸರೌಂಡಿಂಗ್ಸ್ ಅಲ್ಲಿ ಅಂದ್ರೆ ನೇಸನ್ ಕ್ಯಾನ್ಯುಲಾ ಒಂದೇ ಮಾಸ್ಕ್ ಅನ್ನ ಬಹಳ ದಿನಗಳ ಕಾಲ ದೀರ್ಘವಾಗಿ ಉಪಯೋಗ ಮಾಡಿದ್ರೆ ಟ್ಯೂಬ್ಸ್ ಅಲ್ಲಿ ಟ್ಯೂಬಿಂಗ್ ಮಾಡ್ತಾರಲ್ಲ ಆ ಟ್ಯೂಬ್ಸ್ ಅಲ್ಲಿ ಲಿನಿನ್ ಅಲ್ಲಿ ಬೆಡ್ ಲಿನಿನ್ ಇರುತ್ತೆ ಅದು ಬೆಡ್ ರೈಲು ಹ್ಯುಮಿಡಿಫೈಯರ್ಸು ಅದೇ ರೀತಿ ನೇಸಲ್ ಸ್ವಾಬ್ಸ್ ಫ್ರಮ್ ರ್ಯಾಂಡಮ್ ಹೈ ರಿಸ್ಕ್ ಕೇಸಸ್ ಇನ್ ಎಂಪಿಬಿ ಮತ್ತು ಆಕ್ಸಿಜನ್ ಸೋರ್ಸ್ ನಲ್ಲಿ ಹೀಗೆ ಅನೇಕ ವಿಷಯಗಳನ್ನ ರಿಪೋರ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಪ್ರಿವೆನ್ಷನ್ ಅನ್ನು ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇವತ್ತು ನೋ ಕನ್ಸ್ಟ್ರಕ್ಷನ್ ಅಂಡ್ ರಿನೋವೇಷನ್ ಆಕ್ಟಿವಿಟೀಸ್ ಇನ್ ದ ಕೋವಿಡ್ ಟ್ರೀಟಿಂಗ್ ಹಾಸ್ಪಿಟಲ್ಸ್ ಅಂತ ಯಾವುದೇ ರೀತಿಯ ಕಟ್ಟಡವನ್ನಾಗಲಿ ರಿನೋವೇಷನ್ ವರ್ಕ್ ಆಗಲಿ ಆ ಆಸ್ಪತ್ರೆಗಳಲ್ಲಿ ಆಗಬಾರದು ಅಂತ ಅದೇ ರೀತಿನೇ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇನ್ಸೈಡ್ ಕೋವಿಡ್ ವಾರ್ಡ್ಸ್ ಜಸ್ಟ್ ಲೈಕ್ ಐಸಿಯು ಕೋವಿಡ್ ವಾರ್ಡ್ನಲ್ಲಿ ಅವ್ರ ಸಂಬಂಧಿಕರು ಹೋಗೋದು ಬೇರೆ ಬೇರೆಯವರು ಹೋಗೋದು ಅದಾಗಬಾರ್ದು ಫಂಗಸ್ ಯಾರು ಬೇಕಾದರೂ ಕ್ಯಾರಿ ಮಾಡಬಹುದು ಹಾಗಾಗಿ ಯಾರನ್ನು ಕೂಡ ಕೋವಿಡ್ ವಾರ್ಡ್ನಲ್ಲಿ ಬಿಡಬಾರದು ಅಂತ ನಾವು ಈಗಾಗಲೇ ಸರ್ಕ್ಯುಲರು ಕಳಿಸಿದ್ದೀನಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಕೂಡ ಎಲ್ಲಾ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ ಅದೇ ರೀತಿ ವೆಟ್ ಮಾಪಿಂಗ್ ಆಫ್ ಫ್ಲೋರ್ ಅಂಡ್ ಕ್ಲೀನಿಂಗ್ ಆಫ್ ಪೇಷಂಟ್ ಸರೌಂಡಿಂಗ್ಸ್ ಅಂಡ್ ಆರ್ಟಿಕಲ್ಸ್ ವಿತ್ ಅಪ್ರೋಪ್ರಿಯೇಟ್ ಡಿಸ್ಇನ್ಫೆಕ್ಟೆಡ್ ಫಾರ್ ಎವ್ರಿ ಶಿಫ್ಟ್ ಪ್ರತಿಯೊಂದು ಪಾಳಿಯಲ್ಲಿ ಕೂಡ ಇವತ್ತು ಫ್ಲೋರ್ಸ್ ಅನ್ನ ಸಂಬಂಧಪಟ್ಟಂತ ಎಲ್ಲ ವಾರ್ಡ್ಸ್ ಅಲ್ಲಿ ಕೂಡ ಡಿಸ್ಇನ್ಫೆಕ್ಟ್ ಮಾಡಿ ಸ್ಯಾನಿಟೈಸ್ ಮಾಡಿ ಸರಿಯಾದಂತ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಶುಭ್ರವಾಗಿ ಇಟ್ಕೋಬೇಕು ರೆಸ್ಪಿರೇಟರಿ ಹೈಜೀನ್ ಟು ಬಿ ಮೇಂಟೈನ್ ಇನ್ ಆಲ್ ಪೇಷಂಟ್ಸ್ ಆನ್ ಆಕ್ಸಿಜನ್ ಅಂಡ್ ವೆಂಟಿಲೇಟರ್ ಆಸ್ ಪರ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ ಹಾಗಾಗಿ ಇವತ್ತು ನಾನು ಹೇಳಿದೆ ನಿಮಗೆ ಪೈಪಿಂಗ್ನಲ್ಲಿ ಇವೆಲ್ಲವೂ ಕೂಡ ಬಹಳಷ್ಟು ಸ್ಯಾನಿಟೈಸ್ ಮಾಡಿ ಮತ್ತೊಬ್ಬರಿಗೆ ಉಪಯೋಗ ಮಾಡುವಾಗ ಅದನ್ನ ಸುರಕ್ಷತೆ ನಿಯಮಗಳನ್ನು ಪಾಲನೆ ಮಾಡಬೇಕು ಪೇಷಂಟ್ ಪ್ಯಾರಾಮೀಟರ್ಸ್ ಎಕ್ಸಾಂಪಲ್ ಸ್ಟೀರಾಯ್ಡ್ ಟ್ರೀಟ್ಮೆಂಟು ಡಿಎಂಒ ಟು ಬಿ ಕೆಪ್ಟ್ ಅಂಡರ್ ಚೆಕ್ ಯಾವಾಗಲೂ ಕೂಡ ಶುಗರ್ ಲೆವೆಲ್ಸ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಅದೇ ರೀತಿ ಸ್ಟೀರಾಯ್ಡ್ ಅನ್ನ ಅಧಿಕವಾಗಿ ಕೊಡುವಂಥದ್ದು ಇದೆಲ್ಲವೂ ಕೂಡ ಬಹಳಷ್ಟು ಗಮನ ಇಟ್ಟು ಮಾಡಬೇಕು ಇದೆಲ್ಲ ಆದಮೇಲೆ ಕೋವಿಡ್ ಗುಣಮುಖರಾದ್ಮೇಲೆ ಡಯಾಬಿಟೀಸ್ ಇರ್ಬೋದು ಬೇರೆ ಕೋಮಾರ್ಬಿಡಿಟಿ ಇರುವಂತಹ ವ್ಯಕ್ತಿಗಳು ಅವರು ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಇಎನ್ಟಿ ಡಾಕ್ಟರ್ಸ್ ಫಿಸಿಷಿಯನ್ಸ್ ಇವರು ಮತ್ತೆ ಪರಿಶೀಲಿಸಬೇಕು ಹಾಗಾಗಿ ಎಲ್ಲವನ್ನೂ ಕೂಡ ನೋಡಿಕೊಂಡು ಮೊದಲನೇ ದಿವಸ ಗುಣಮುಖರಾದ್ಮೇಲೆ ಮತ್ತೆ ಮೂರನೇ ದಿವಸ ಏಳನೇ ದಿವಸ ಮತ್ತು 21ನೇ ದಿವಸ ಈ ರೀತಿಯಲ್ಲಿ ಒಂದು ಪ್ರೋಟೋಕಾಲ್ ಮಾಡಿದ್ವಿ ಇದನ್ನು ಪಾಲಿಸಿದಾಗ ಮೊದಲು ಈ ಇನ್ಫೆಕ್ಷನ್ ಕಡಿಮೆ ಮಾಡಿಸಬೇಕು ಇನ್ಫೆಕ್ಷನ್ ಬರದಿರನೇ ಇರೋಂಗೆ ಕೂಡ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನಿವಾರ್ಯವಾಗಿ ಬಂದರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡುವಂಥದ್ದು ಈ ಮೂರು ಸ್ಟ್ರಾಟಜಿ ಸರಿಯಾದಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಸ್ಟ್ರಾಟಜಿಯನ್ನು ಮಾಡಿದ್ದೀವಿ.